ಭಾರತೀಯ ಜನತಾ ಪಕ್ಷದ ಸಂಘಟನೆಯಲ್ಲಿ ಕಳೆದ 25 ವರ್ಷಗಳಿಂದ ಪ್ರಾಮಾಣಿಕ ದುಡಿದು ನಿರ್ಲಕ್ಷ್ಯಗೊಳಗಾಗಿರುವ ಎಲ್ಲಾ ಬಿಜೆಪಿಯ ಮೂಲ ಕಾರ್ಯಕರ್ತರ ಮಹದಾಸೆಯಿಂದ ನಮ್ಮ ನಮೋ ವೇದಿಕೆ ಸಾಗರ ಘಟಕ ಪ್ರಾರಂಭಗೊಂಡಿದೆ ಎಂದು ನೂತನ ವೇದಿಕೆಯ ಸಂಚಾಲಕ ಪ್ರಕಾಶ್ ಕುಂಟೆ ಹೇಳಿದರು. ಅವರು ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಿಷ್ಠಾವಂತ ಕಾರ್ಯಕರ್ತರನ್ನು ನಿರ್ಲಕ್ಷಿಸಿ ಅಪಮಾನ ಮಾಡುವ ಮೂಲಕ ಸ್ವಜನ ಪಕ್ಷಪಾತಿ ಹಾಲಪ್ಪ ಮತ್ತು ಅವರ ಪರವಾಗಿ ನಿಂತಿರುವ ಮೇಘರಾಜ್ ಗ್ಯಾಂಗ್ನ ನಡವಳಿಕೆ ಖಂಡಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೋಪಾಲಕೃಷ್ಣ ಬೆಳ್ಳೂರ್ ಪರವಾಗಿ ಪ್ರಚಾರ ಮಾಡುವ ಮೂಲಕ ಯಶಸ್ವಿಯಾಗಿದ್ದೇವೆ. ಪ್ರಸ್ತುತ ಸ್ಥಳೀಯ ನಾಯಕರುಗಳ ಜೊತೆಗೆ ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯ ನಿರ್ವಹಿಸಲು ಇಷ್ಟವಿರದ ಕಾರಣ ನಾವು ಸ್ವತಂತ್ರವಾಗಿ ನಮ್ಮ ನಮೋ ವೇದಿಕೆ ಹುಟ್ಟು ಹಾಕಿಕೊಂಡು ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡಲು ಸಂಕಲ್ಪ ಮಾಡಿದ್ದೇವೆ ಎಂದು ಘೋಷಿಸಿದರು. ಮುಂದೆ ನಮ್ಮ ಪಕ್ಷದೊಳಗೆ ಆಂತರಿಕ ಸಮಸ್ಯೆಗಳಾಗಿದ್ದರಿಂದ ನಾವು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರ ಹೆಸರಲ್ಲಿ ಒಂದು ಸಂಘಟನೆ ಮಾಡಿದ್ವಿ. ಈಗ ಕೂಡ ಏನಂದರೆ, ನಾವು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಾಗಿದ್ದರಿಂದ ನಮ್ಮ ಪಕ್ಷದೊಳಗೆ ಆಂತರಿಕವಾಗಿ ಪ್ರಜಾಪ್ರಭುತ್ವ ಇಲ್ಲದಂಗೆ ಆಗೋಗಿದೆ. ಎಲ್ಲರೂ ಗರ್ಭಗುಡಿ ಸಂಸ್ಕೃತಿ ಬಂದಂತಾಗೋಗಿದೆ. ಕಾರಣ ಏನಂದರೆ, ಇವತ್ತು ನಮ್ಮ ಹಾಲಪ್ಪನವರ ಪಟಾಲನ್ಗಳಿಗೆ ಹಾಗೂ ಜಿಲ್ಲಾಧ್ಯಕ್ಷರ ಪಟಾಲನ್ಗಳಿಗೆ ಮಾತ್ರ ಅಲ್ಲಿ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದಾರೆ. ಪದಾಧಿಕಾರಿಗಳು ಆಯ್ಕೆ ಮಾಡಿದಾಗ ನಮ್ಮ ಸಮಾಜದಲ್ಲಿ ಏನಂದರೆ, ನಮ್ಮ ಪಕ್ಷದ ಆಂತರಿಕವಾಗಿ ಏನಂದರೆ, ಎಲ್ಲರನ್ನೂ ಕೂರಿಸಿ ಪಕ್ಷ ಇದು ಜೀವಂತವಾಗಿದೆ, ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರ ಪಡೆ ನಮ್ಮಲ್ಲಿದೆ, ದಯಮಾಡಿ ಯಾರ್ಯಾರು ಪಕ್ಷದಿಂದ ವಿಮುಖರಾಗಿದ್ದರು ದಯಮಾಡಿ ನಿಮಗೆ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ದಯಮಾಡಿ ಎಲ್ಲ ಬಂದು ನಮ್ಮ ವೇದಿಕೆಗೆ ಬಂದು ಸೇರಿ ನಾವೆಲ್ಲರೂ ಸೇರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋಣ ಅಂತ ನಿಮ್ಮಲ್ಲಿ ಕಳೆದೇ ಪ್ರಾರ್ಥನೆ. ಸುದ್ದಿಗೋಷ್ಠಿಯಲ್ಲಿ ಸಾಗರ ನಗರಸಭೆ ಮಾಜಿ ಅಧ್ಯಕ್ಷ, ನಮ್ಮ ನಮೋ ವೇದಿಕೆ ಅಧ್ಯಕ್ಷ ಎಸ್ ವಿ ಕೃಷ್ಣಮೂರ್ತಿ, ಪ್ರಮುಖರಾದ ಎನ್ ಎಚ್ ಚಂದ್ರಶೇಖರ್, ಶಿವಪ್ಪ ಗೌಡರ್, ಗ್ರಾಮಾಂತರ ನಮ್ಮ ನಮೋ ವೇದಿಕೆ ಗೌರವಾಧ್ಯಕ್ಷ ರಜನೀಶ್ ಹಕ್ರೆ, ವಿರೂಪಾಕ್ಷ ಮೊದಲಾದವರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಸಾಗರ.